ಇನ್ನೊಂದು ಎರಡು ವಾರ ಹೋಗಿದ್ರೆ ಊರು ಸಿಕ್ಬಿಡೋದು ಮೇಡಮ್ ಅವ್ರಿಗೆ, ಇನ್ನೊಬ್ರು ಸರಿ ಇಲ್ಲ, ಅವ್ರ ಹಿಂದೆ ಓಡೋಗ್ಬಿಟ್ಟೆ. ಒಂದು ಇಬ್ರು ಒಟ್ಟಿಗೆ ಬರ್ತಿರ್ಬೇಕಾರೆ ಕ್ರಾಸ್ ಮಾಡಿದಾಗ ಒಬ್ಬಿಂಗ್ ಓಡಿದಾನೆ ಒಬ್ಬಿಂಗ್ ಓಡಿದಾನೆ, ಇಲ್ಲ ಒಟ್ಟಿಗೆ ಓಡಿದ್ರೆ ಇಬ್ರು ಸಾಯಿಸ್ಬಿಡೋದು. ಒಬ್ರು ಹಿಂದೆ ಓಡಿದ್ರೆ ಅವ್ನು ಟಾರ್ಗೆಟ್ ಮಾಡ್ತು ಆನೆ, ಇವನನ್ನ ಅಷ್ಟೊತ್ತಿಗೆ ಅವ್ರಿಗೆ ಹುಷಾರಿರಲಿಲ್ಲ, ಆಸ್ಪತ್ರೆ ಕಳಿಸಿದ್ವಿ, ಕರ್ಕೊಂಡ್ ಬರ್ತಾರೆ ಸರ್. ತಾವು ಇರ್ಲಿಲ್ಲ, ಪ್ರಭು ಸರ್ ಇದ್ರು, ಬೆಳಗ್ಗೆಯಿಂದ ಕೂತ್ಕೊಂಡ್ವಿ, ಅವ್ರನ್ನ ಕರೆಸಿದ್ವಿ. ಒಂದು ನೀವು ಶಾಶ್ವತ ಪರಿಹಾರ ಅವ್ರಿಗೂ ಬಿಡಲ್ಲ ಅಂತ ನಮ್ ಪಟ್ಟು, ಬಟ್ ಅವರು ಪ್ರಭು ಸರ್ ಒಂದು ರೈಟಿಂಗ್ಸ್ ಅಲ್ಲಿ ಕೊಟ್ರು ಮೇಡಮ್, ಡ್ರೈವ್ ಮಾಡ್ತೀವಿ ಅಂತ ಇಲ್ಲಿಂದ ದಾಟಿಸ್ತೀವಿ ಅಂತ ಹೇಳಿ. ಬಟ್ ಅದು ಇವತ್ತವರೆಗೂ ಆಗ್ಲಿಲ್ಲ. ಅವರು ಮನೆಗೆ ಹೋದ್ರು, ಡಿ ಸಿ ಎಫ್ ಸಾಹೇಬ್ರು ಮನೆಗೆ ಹೋದ್ರು, ಇಲ್ಲಿದ್ದವರು ರೈತರು ಸಾಯ್ತಾ ಇದಾರೆ. ಈ ತಲಕ್ಕಿಂತ ಬೇರೆ ತಲಕ್ ದಾಟ್ಸಿದ್ರೆ ಮತ್ತೆ ಅವರು ಸರ್ ಗದ್ದೆ ಮಾಡಿಲ್ಲ, ಸ್ಪಂದನೆ ಸಾಲದು. ನಿಮ್ ಮೇಲೆ ಅರಣ್ಯ ಇಲಾಖೆ ಸಚಿವರು ಇರ್ಬೋದು, ಅವ್ರದ್ ನಮಗ್ ಗೊತ್ತಿಲ್ಲ, ಅವ್ರ ಕೆಲ್ಸ ಸಾಲ. ಹುಡುಗರು ಸರ್ ಸಿ ಸಿ ಎಫ್ ಏನ್ ಹುಡುಗರು ಇದಾರೆ, ರಾತ್ರಿ ಇಡೀ ಕೆಲಸ ಮಾಡ್ತಾರೆ. ಇಟಿಎಫ್ ಹುಡುಗರು ಪಾಪ ಎಲ್ಲೋ ದಾರಿಲಿ ಊಟ ತಿನ್ಕೊಂಡು, ಅವು ಅವರಿಗೂ ಗನ್ ಕೊಡಲ್ಲ, ಪಟಾಕಿಗೂ ಸಕಲೇಶ್ಪುರದಲ್ಲಿ ತರಬೇಕು, ಸ್ಟಾಕ್ ಇರಲ್ಲ, ಪಟಾಕಿ ಹೊಡೆಯೋದಕ್ಕೂ ಕೆಲ ಟೈಮ್ ನಿಮ್ ಇನ್ಸ್ಟ್ರಕ್ಷನ್ ಬೇಕಾಗತ್ತೆ. ಈ ಟೈಪ್ ಸಮಸ್ಯೆ ಪಾಪ ಅವ್ರಿಗೆ ಏನು ಮಾಡಲ್ಲ, ಬೆಳಿಗ್ಗೆ 6 ಗಂಟೆಗೆ ರೆಡಿ ಇರ್ತಾರೆ ಇಲ್ಲಿ, ಪಟಾಕಿ ಅವ್ರಗಳನ್ನ ನಾವೇನು ಹೇಳಂಗಿಲ್ಲ ಅವ್ರ ಬಗ್ಗೆ. ಪ್ರಭು ಸರ್ ಸರ್ ರೈಟಿಂಗ್ಸ್ ಅಲ್ಲಿ ಕೊಟ್ಟೋದ್ರು ಸರ್, ಡ್ರೈವ್ ಮಾಡ್ತೀವಿ ಅಂತ ಮೇಡಮ್. ಸಕಲೇಶ್ಪುರ ಮೇಡಮ್ ಎಸ್ ಎಫ್ ಅವ್ರದ್ದು ಇದ್ರಲ್ಲಿ ದೊಡ್ಡ ತಪ್ಪು ಇದೆ. ಡ್ರೈವ್ ಮಾಡಿದ್ರು ಸಕಲೇಶ್ವರಿಗೆ ಲೋಡ್ ಶೆಡ್ಡಿಂಗ್ ಏನಿಲ್ಲ ಮೇಡಮ್, ಒಂದು ದಿವಸಕ್ಕೆ ಎಲ್ಲರೂ ಮಾಡಿದೀವಿ, ಇದು ಮಾಡಿಲ್ಲ ಮೇಡಮ್. ಬೆಳಗ್ಗೆ ಆನೆ ಓಡಾಡಿದಾವೆ ಅಂತ ಗೊತ್ತಿತ್ತು, ಎಲ್ಲರೂ ರೈತರು ಕೆಲಸ ಮಾಡಿಲ್ಲ ಯಾರು ಮೇಡಮ್. ಇಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರು ಇರೋದು, ಯಾವತರ ಜೀವನ ಮಾಡೋದು ನಾವು? ಮಳೆ ಬಂದು ಹಾಳು ಮಾಡ್ತಾ ಇದೆ, ಬರ ಪರಿಹಾರ ಇದೆ, ಟ್ರೈ ಮಾಡಿದೀವಿ, ಒಂದು ಫೋನ್ ರಿಸೀವ್ ಮಾಡಿಲ್ಲ ಮೇಡಮ್. ನಮಗೆ ಎರಡು ತಿಂಗಳು ಅಂಕೇಳಿದಾಯ್ತು ಮೇಡಮ್, ಸತ್ವಾಗಿ ಹೇಳ್ತಾನೆ ಇದೀವಿ, ನಿರ್ಲಕ್ಷ್ಯ ವೆಹಿಕಲ್ ಅನೌನ್ಸ್ಮೆಂಟ್ ಕರೆಕ್ಟ್ ಆಗಿ ಮಾಡಲ್ಲ, ಪಟಾಕಿಗಳು ಇದ್ದವರು ಧನಿಕರ ಪಾಲಾಗಿದ್ದಾರೆ, ಯಾರು ಫಾರೆಸ್ಟ್ ಇಲಾಖೆಯವರು? ನಿನ್ನೆ ಬೆಳಿಗ್ಗೆ 2 ಆಗಬೇಕಾಗಿತ್ತು, ನಿನ್ನೆ ಬೆಳಿಗ್ಗೆ ಇಲ್ಲೊಬ್ಬನ ಓಡಿಸಿಗೆ ಬಂತು, ನಮ್ಮೂರು ನಮ್ಮ ಚಿಕ್ಕಬಿಕ್ಕೋಡಿಯಲ್ಲಿ ಪಕ್ಕದಲ್ಲಿ 1 ಕಿಲೋಮೀಟರ್ ಒಬ್ಬನ ಓಡಿಸಿಗೆ ಬಂತು, ಅವನ್ ತಪ್ಪಿಸಿಗೆ ನಾನು ಬೈಕಲ್ಲಿ ಸೀದಾ ಬೈಕ್ ಎತ್ತು ಬಂದ. ಮತ್ತೆ ನಾನು ಯಾರಿಗೂ ಫೋನ್ ಮಾಡ್ತಾ ಇದ್ದೆ, ನಮ್ಮ ಗದ್ದೆಗೆ ಒಂದು 30 ಆನೆ ಪೂರ್ತಿ ನಾಶ ಮಾಡಿದಾವೆ, ಆಮೇಲೆ ಹಿಂಗೆ ನಾಶ ಆಗಿದೆ ಅಂತ ಫೋನ್ ಮಾಡ್ತಾ ಇದ್ದೆ, ಅವನೆಲ್ಲ ಮಾತಾಡ್ತಾ ಇದ್ದಂಗೆ ಓಡಿಸ್ಕೊಂಡು ಮಾತಾಡ್ತಾ ಇದ್ದಂಗೆ ಆನೆ ಬಂತು ಅಂತೇಳಿ ಅವನು ಸೀದಾ ಮನೆ ಒಳಗೆ ಕೊಡೋದ, ಮನೆ ಒಳಗೆ ಕೊಡೋದ್ರು ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂತ ಅಲ್ಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.